ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಏಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಜುಲೈ ಹದಿನೇಳನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನನ್ನ ಆಲಯದಲ್ಲಿ ಆಹಾರವಿರುವ ಹಾಗೆ ಹತ್ತನೇ ಪಾಲುಗಳನ್ನೆಲ್ಲ ಬೊಕ್ಕಸದ ಮನೆಯಲ್ಲಿ ತನ್ನಿರಿ ಇದರಿಂದ ನನ್ನನ್ನು ಪರೀಕ್ಷಿಸಿರಿ ನಾನು ನಿಮಗೆ ಆಕಾಶದ ಕಿಟಕಿಗಳನ್ನು ತೆರೆದು ಸಾಕಾಗುವಷ್ಟಕ್ಕಿಂತ ಹೆಚ್ಚಾಗುವಷ್ಟು ಆಶೀರ್ವಾದ ನಿಮಗೆ ಸುರಿಸದಿರುವೆನೆ ಎಂದು ಸೈನ್ಯಗಳ ಕರ್ತನು ಹೇಳುತ್ತಾನೆ ಹಳೆ ಒಡಂಬಡಿಕೆಗಳಲ್ಲಿ ಮಲಾಖಿಯನ ಪ್ರವಾದನ ಗ್ರಂಥ ಮೂರನೇ ಅಧ್ಯಾಯ ಹತ್ತನೇ ವಚನ ಪ್ರಿಯ ಸ್ನೇಹಿತರೆ ನಮ್ಮ ಬಲಿಯ ಒಡಂಬಡಿಕೆಗೆ ನಾವು ಎಷ್ಟರ ಮಟ್ಟಿಗೆ ನಂಬಿಗಸ್ಥರಾಗಿದ್ದೇವೆ ಮತ್ತು ಅದನ್ನು ಒಂದು ದಿನ ಅಥವಾ ಒಂದು ವರ್ಷದ ಬಲಿ ಮಾತ್ರವಲ್ಲ ಆದರೆ ಅದು ಮರಣ ಪರ್ಯಂತರ ಎಂದು ನೆನಪಿನಲ್ಲಿಟ್ಟುಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ಇನ್ನೂ ಸ್ವಲ್ಪ ಸಮಯದಲ್ಲಿ ಶೋಧನೆಗಳು ಮುಗಿದು ಹೋಗುತ್ತದೆ ಆದರೆ ಆ ಸ್ವಲ್ಪ ಸಮಯ ಮುಗಿಯುವವರೆಗೆ ನಾವು ಶೋಧನೆಯ ಕಾಲದಲ್ಲಿದ್ದೇವೆ ಮತ್ತು ಅದು ನಾವು ಹುಡುಕುವ ಅಂದರೆ ಎದುರು ನೋಡುವ ಮಹಿಮೆಯುಳ್ಳ ದಯಗಳಿಗೆ ಅರ್ಹರೋ ಅಥವಾ ಅನರ್ಹರೋ ಎಂದು ಸಾಬೀತುಪಡಿಸುತ್ತದೆ ನಾವು ಅರ್ಹರಾದರೆ ಅದರಿಂದ ನಮಗೆ ಪ್ರಧಾನವಾದ ಆಶೀರ್ವಾದ ಮತ್ತು ಸಹಬಾಧ್ಯಸ್ಥಿಕೆ ಉಂಟಾಗುತ್ತದೆ ನಾವು ಅದನ್ನು ಪ್ರಶಂಸಿಸಿದರೆ ಅದನ್ನು ಕರ್ತನ ಮಾರ್ಗದಲ್ಲಿ ಹುಡುಕೋಣ ನಮ್ಮ ಜೀವಿತದಲ್ಲಿ ಬೇರೆ ವಿಚಾರಗಳು ಎಷ್ಟರ ಮಟ್ಟಿಗೆ ಇವೆ ಎಂದು ನೋಡಿ ಅದನ್ನು ಕರ್ತನಿಗೆ ಸಲ್ಲಿಸೋಣ ಮತ್ತು ಕರ್ತನು ಅದನ್ನು ಅಂಗೀಕರಿಸುತ್ತಾನೆ ಆದರೆ ನಮ್ಮ ಕ್ರಿಯೆಗಳ ಅರ್ಹತೆಯ ಮೂಲಕ ಅಥವಾ ಬಲಿಯ ಮೂಲಕ ಅಲ್ಲ ಆದರೆ ಕ್ರಿಸ್ತನ ಅರ್ಹತೆಯ ಅಂದರೆ ತ್ಯಾಗ ಬಲಿಯ ಮೂಲಕವಾಗಿ ಅಂಗೀಕರಿಸುತ್ತಾನೆ ನಾವು ಹಾದುಹೋದ ದಿನಗಳು ಮತ್ತು ಗಂಟೆಗಳು ನಾವು ಪ್ರತಿಷ್ಠೆ ಮಾಡಿದ ರೀತಿಯಲ್ಲೇ ಇದೆಯೇ ಎಂದು ಗಮನಿಸೋಣ ದೈವಿಕ ವಾಕ್ಯದಲ್ಲಿ ಗುರುತಿಸಿರುವಂತೆ ಕ್ಷಣಗಳು ಮತ್ತು ದಿನಗಳನ್ನು ಎಷ್ಟರ ಮಟ್ಟಿಗೆ ಕೆಲವು ಸ್ವಾರ್ಥ ರೀತಿಯಲ್ಲಿ ಕಳೆದಿದ್ದೇವೆ ಅಥವಾ ಕರ್ತವ್ಯಕ್ಕೆ ಸಮಂಜಸವಾದ ಅವಶ್ಯತೆಗಳನ್ನು ಮೀರಿ ಇತರರ ಸಮಯದಲ್ಲಿ ಸಮಯವನ್ನು ಕಳೆದಿದ್ದೇವಾ ಎಂದು ಗಮನಿಸೋಣ ನಾವು ಕರ್ತನಿಗೆ ಮಾಡಿದ ಪ್ರತಿಜ್ಞೆಯನ್ನು ಎಷ್ಟರ ಮಟ್ಟಿಗೆ ನಿರ್ವಹಿಸಿದ್ದೇವೆ ಎಂದು ನೋಡೋಣ ದೈವಿಕ ಸೇವೆಯಲ್ಲಿ ನಾವು ಯಾವ ಸಮಯ ಅಥವಾ ಪ್ರಭಾವ ಅಥವಾ ಹಣವನ್ನು ಬಳಸುತ್ತಿದ್ದೇವೆ ಮತ್ತು ಇದು ಒಟ್ಟಾರೆಯಾಗಿ ಯಾವ ಪ್ರಮಾಣವನ್ನು ಹೊಂದಿದೆ ಎಂಬುದನ್ನು ನಾವು ಗಮನಿಸೋಣ